ಲೋ ಗಣೇಶ, ನೀವ್ ಮಾಡಿರೋ ಕೆಲ್ಸಕ್ಕೆ ನಿನ್ ಜೀವ ಸಹಿತ ಬಿಡ್ತಾರೇನೋ. ಮೊದ್ಲು ನೀನು ಬಸ್ ಹತ್ತಿ ಊರ್ಗ ಹೋಗ್ಬಿಡಪ್ಪ, ನಾವಾರು ಬದಿಕತೀವಿ. ಅಯ್ಯೋ, ನೀನು ನಮ್ಕೊಂಬ ನಾವ್ ಹಾಳಾಗೋದ್. ಹಣ್ಣು ತಿಂದವ್ರು ಯಾರೋ ಚಿಪ್ಪೆ ತಿನ್ ಸಿಗಾಕೊಂಡಂಗೆ ಆಗೋಯ್ತು ನನ್ನ ಪರಿಸ್ಥಿತಿ. ಆಯ್ತು, ಆ ಹುಡುಗಿಗೆ ಹೋಗಿ ನಾನೇ ಸಾರಿ ಕೇಳ್ಬಿಡ್ತೀನಿ. ಮತ್ತ್ಯಾಕೋ ಬಂದೆ? ಆಂಟಿ ಆಂಟಿ, ಏನೋ ಮಾಡ್ಕೊಳ್ತಾ ಇದ್ದೀರಾ? ಏಯ್ ಹುಡುಗಿರ್, ನಾವೇನೋ ಮಾಡ್ಕೋತೀವಿ, ನಿಂಗೆ ಯಾಕೋ? ಹೋಗೋ. ಆಂಟಿ, ನಮ್ಮಮ್ಮ ನಿಮ್ಮ ಹತ್ರ ಸಕ್ಕರೆ ಇಸ್ಕೋಬರಕ್ ಹೇಳಿದ್ರು. ಏಯ್, ಮೊದ್ಲು ಉಪ್ಪಗ್ ಬಂದೆ, ಆಮೇಲೆ ಖಾರಕ್ ಬಂದೆ, ಈಗ ಸಕ್ಕರೆ ಕೇಳ್ಕೊಂಡ್ ಬಂದಿದ್ಯಾ? ನನಗ್ ಗೊತ್ತು ನೀನ್ ಏನಕ್ ಬಂದಿದ್ಯಾ ಅಂತ. ಆಂಟಿ ಆಂಟಿ ಪ್ಲೀಸ್. ಹೋಗ್ಲಿ ಬಿಡ, ಚಿಕ್ಕ ಹುಡ್ಗ ನೋಡಿದ್ರೆ ನೋಡ್ಕೋತಾನೆ. ಇವನ ಚಿಕ್ಕ ಹುಡ್ಗ ಬಿಟ್ರೆ ಈಗ್ಲೇ ಮಕ್ಕಳು ಮಾಡೋಂತರ ಕಾಣಿಸ್ತಾನೆ. ನಿನ್ನ ನಡಿಯೋ ಆಚೆ, ನಡಿಯೋ, ಹೋಗೋ ನೀನು. ಬಂದ್ಬಿಟ್ಟ. ಅಬ್ಬಬ್ಬಾ, ಈಗಿನ ಕಾಲದ ಹುಡುಗರ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ವೆರಿ ಬ್ಯಾಡ್. ಯಪ್ಪಾತು, ಓ ಮತ್ತೆ ಬಂದೆ ಕಣೆ. ನೋಡಿ ಬರ್ಲಿ ಬರ್ಲಿ, ಇವತ್ತಿದೆ ಅವನ್ಗೆ. ಹೋಗ್ ತೆಗೆ ಡೋರು. ತೆಗಿತೀನಿ, ಅವ್ನ ಹಣೆ ಬರ. ಏನ್ ಮಾಡ್ತೀಯೋ ಮಾಡು. ಗಣೇಶ ತಾನೆ, ಬರ್ಲಿ ಬಿಡೆ. ಏನ್ ಬಂದಿದ್ದು ಮೇಡಮ್? ಮೇಡಮ್ ಅವ್ರೆ, ಅದು ಅದೆಲ್ಲ ಆಗಕ್ಕಿಲ್ಲ ಅಯ್ಯ. ನಮ್ಮ ಅಮ್ಮ ಅವರು ಕೂಲ್ ಗಣೇಶನ್ ಕರ್ಕೊಂಬಾ ಅಂತ ಹೇಳಿದ್ದಾರೆ. ನೀನು ಬಾಯಿ ಮುಚ್ಕೊಂಡು ಕಳಿಸು. ಮೇಡಮ್ ಅವ್ರೆ, ನಾನ್ ಬೇಕು ಅಂತ ನಿಮ್ ತಂದೆಯವ್ರನ್ನ ಹೊಡಿಲಿಲ್ಲ, ಸಮಯ ಸಂದರ್ಭ ಆಗಿತ್ತು. ನಾನ್ ಕ್ಷಮೆ ಕೇಳಕ್ ಬಂದಿದ್ದೀನಿ. ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಅಣ್ಣ, ಈ ಟೈಮ್ಗೆ ಫೋನ್ ಬರ್ಬೇಕಾ? ಹೇಳಕ್ಕೂರಿ. ಕೂಲ್ ಗಣೇಶ, ಆಂಜಿ ಅವರ ಹೆಂಡತಿ ನಿಮ್ ಹತ್ರ ಮಾತಾಡ್ಬೇಕಂತೆ, ಬನ್ನಿ. ಹೌದಾ? ನಿಮ್ ತಾಯಿಯವರು ಏನೋ ನಮ್ಮ ಹತ್ರ ಮಾತಾಡ್ಬೇಕಂತೆ. ಹೊರಡ್ಲೆ ಮೇಡಮ್. ನಮ್ಮ ಮನ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನಿಮ್ಮ ಅಳು ನಾನು ನಿಲ್ಲಿಸಿ ಕಾರಣ ಹೇಳಿ. ನನ್ನ ಕೈನಲ್ಲಾದಂತ ಅಳಿಲ್ ಸೇವೆನ ನಾನು ಮಾಡ್ತೀನಿ. ಚೆನ್ನಾಗಿದ್ದ ನಮ್ಮ ಸಂಸಾರ ಪರಿವಾರ ಹಾಳು ಬಿದ್ದಿದ್ದ ಕೋಟೆ ಥರ ಆಗೋಯ್ತು. ಗಂಡನೇ ಒಂದಾರಿ, ನನ್ನ ತಮ್ಮನೇ ಒಂದಾರಿ, ಬಿಕ್ಕಟ್ಟಲ್ಲಿದೆ ನಮ್ಮ ಸಂಸಾರ ಗಣೇಶ. ಇದಕ್ಕೆ ನಾನೇನ್ ಮಾಡ್ಬೇಕು ಮೇಡಮ್? ನನ್ನ ತಮ್ಮ ನಿನ್ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಾನೆ. ಹೇಗಾದ್ರೂ ಮಾಡಿ ನನ್ನ ಮಗಳ ಮೇಲೆ ಅವನಿಗೆ ಪ್ರೀತಿ ಬರೋ ಹಾಗೆ ಮಾಡಿಸು. ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಪ್ಪ. ಆಯ್ತು ಮೇಡಮ್. ಬೇರೆ ಕಡೆ ಅಲ್ಲಾಡ್ಬೇಡ, ಆಪಲ್ ಬಿದ್ರೆ ತಲೆ ಓಡಾಯಿಸ್ಬಿಡ್ತೀನಿ. ಅಲ್ಲಾಡ್ಬೇಡ. ಬುಲೆಟ್ ಸ್ಮೋಕು ಪಾಪ ಸರ್, ಮಕ್ಕಳಾಗ್ದವನ್ಗೆ ಮದುವೆ ಮಾಡ್ದಂಗ ಆಯ್ತು ನಿಮ್ ಪರಿಸ್ಥಿತಿ. ಸರ್, ಈ ಆಪಲ್ ಮೇಲೆ ಗುರಿ ಇಡೋ ಬದ್ಲು ಆಪಲ್ ತರ ಇರೋ ನಿಮ್ ಮಕ್ಕನ ಮಗಳ ಮೇಲೆ ಗುರಿ ಇಟ್ರೆ ಹೆಂಗಿರುತ್ತೆ? ನೀನ್ ಹೇಳೋದ್ ನೋಡಿದ್ರೆ ಮೈ ಎಲ್ಲ ಕರೆಂಟ್ ಪಾಸ್ ಆದಂಗ ಆಗುತ್ತಲ್ಲಪ್ಪ. ನಾನ್ ಹೇಳೋ ಮಾತನ್ನ ನೀವು ಕೇಳ್ಬಿಟ್ರೆ ಜೋಗ್ ಪಾಲ್ಸಿಂದ ಡೈರೆಕ್ಟ್ ಕರೆಂಟ್ ನಿಮ್ ಬಾಡಿಗೆ. ಹೌದಾ? ಮದುವೆ ಗಂಡಿಗೆ ಅದೇ ಇಲ್ಲ, ನನ್ನ ಹತ್ರ ಬಿಹೇವ್ ಮಾಡ್ತೀರಿ. ನೀವ್ ಯಾವ್ದ್ರಲ್ಲಿ ಕಮ್ಮಿ ಇದೀರಿ? ಬಾಸ್, ಫ್ರಂಟ್ ಅಲ್ಲಿ ನೋಡಿದ್ರೆ ಸಲ್ಮಾನ್ ಖಾನ್, ಸೈಡ್ ಅಲ್ಲಿ ನೋಡಿದ್ರೆ ಶಾರುಖ್ ಖಾನ್, ಬೆಂಡ್ ಆದ್ರೆ ದುನಿಯಾ ವಿಜಿ, ಟ್ವಿಸ್ಟ್ ಹೊಡೆದ ಅಂದ್ರೆ ಪುನೀತ್ ರಾಜ್ಕುಮಾರ್. ಆದ್ರೆ ನೀವು ಕೆರಿಯಕ್ಕೆ ಟ್ರೈಯೇ ಮಾಡಿ. ಏನ್ ಬಾಸ್, ಅಲ್ಲಿ ನಿಮ್ಮ ಅಕ್ಕನ ಮಗಳು ಗಂಡ ಬಿಟ್ಟಿರೋ ಪಣಿಯಮ್ ಅಂತರ ನಿಮಗೋಸ್ಕರ ಕಾಯ್ತಾವಳೆ. ಇದ್ರಲ್ಲೊಂದು ವಿಷಯ ಇದೆ, ಅದೇನಪ್ಪಾ ಅಂದ್ರೆ ಆ ವಮ್ಮ ನಿಮ್ಮ ಅಕ್ಕ, ಅವನು ನಿಮ್ಮ ಅಕ್ಕನ ಗಂಡ. ನೀವು ಮನಸ್ಸಿಟ್ರೆ ಒಂದು ಕಲ್ಲಲ್ಲಿ ಮೂರ್ ಅಕ್ಕಿನ ಹೊಡಿಬಹುದು. ನಿಮ್ಮ ಅಕ್ಕನ ಮಗಳನ್ನ ನೀವು ಲವ್ ಮಾಡ್ಬಿಟ್ರೆ ನಿಮ್ಮ ಅಕ್ಕ ಖುಷಿ ಆಗ್ಬಿಡ್ತಾಳೆ. ನಿಮ್ ಬಾಬಾ ಎಷ್ಟೇ ದೊಡ್ಡವನಾದ್ರೂ ಹೆಣ್ಕೊಂಡ್ ತೊಳಿಬೇಕಲ್ಲ. ಸ್ಕೆಚ್ ಹಾಕಿ ರುಬ್ಬಿ ಬಾಸ್. ನೀನ್ ಹೇಳ್ತಾರದೆಲ್ಲ ಚೆನ್ನಾಗಿದೆ, ಬಟ್ ಇದನ್ನೆಲ್ಲ ಹೇಗಪ್ಪ ಮಾಡೋದು? ನೀವೇನು ಮಾಡಬೇಡಿ, ನಾನು ಜಾಗ ಫಿಕ್ಸ್ ಮಾಡಿದ್ದೀನಿ. ನೀವು ಎಂಟ್ರಿ ಕೊಟ್ಟು ರುಬಿದನೋ ಮಾದವಾ.